ಚಿಕ್ಕೋಡಿಯ ಮಹಾದೇವ್ ಶ್ರೀಲಿಂಗ ದೇವಸ್ಥಾನ ಹೊಸಪೇಟ್ ಗಲ್ಲಿಯಲ್ಲಿ ಶ್ರೀ ಮಹಾಶಿವರಾತ್ರಿ ಉತ್ಸವ ಚಿಕ್ಕೋಡಿ ಪಟ್ಟಣದ ಹೊಸಪೇಟ್ ಗಲ್ಲಿಯಲ್ಲಿ ಮಹಾದೇವ ತ್ರಿಲಿಂಗ ಮಂದಿರವು ಮೂರು ಲಿಂಗಗಳ ಸಂಗಮ ಇರುವಂತ ಭಾಗವಾದ ಸುಂದರ ದೇವಸ್ಥಾನ ಇದಾಗಿತ್ತು ಮತ್ತು ಈ ದೇವಸ್ಥಾನವು ಪುರಾತನ ಕಾಲದಿಂದಲೂ ಸುಪ್ರಸಿದ್ಧವಾಗಿರುವ ತಕ್ಕಂತಹ ಮಂದಿರವಾಗಿದ್ದು ಇದರಿಂದ ಭಕ್ತಾದಿಗಳು ಅಂದಿನಿಂದ ಇಂದಿನವರೆಗೆ ಭಕ್ತಿಯಿಂದ ಪೂಜಾ ಅಭಿಷೇಕ ಅರ್ಚನೆ ಮಾಡಿಕೊಂಡು ಬಂದಿರುತ್ತಾರೆ ಈ ವರ್ಷವೂ ಕೂಡ ಮಹಾಶಿವರಾತ್ರಿಯು ಜಲಾಭಿಷೇಕ ಪಂಚಾಮೃತ ಅಭಿಷೇಕ ರುದ್ರಾಭಿಷೇಕ ಸಹಸ್ರ ಬಿಲ್ವಾರ್ಚನೆ ವಿಶೇಷ ಅಲಂಕಾರ ಪೂಜೆಗಳ ಮುಖಾಂತರ ಮಹಾಶಿವರಾತ್ರಿಯ ದಿನ ಶಿವನನ್ನು ಜಪಿಸುತ್ತಾರೆ जगदा पितर वंदे पार्वती परमेश्वर जय मंगलम जय नमः पार्वती पदेश्वर महादेव पंचाचार महाराज की जय सर्वेश्वर महाराज की जय महादेव महाराज की जय साधु संत महाराज की जय जय मंगलम जगदी पदेश्वर महादेव श्री बसवराज रामचंद्र मुसंडी ಮಹಾದೇವ್ ತ್ರಿಲಿಂಗ ದೇವಸ್ಥಾನ ಟ್ರಸ್ಟ್ ಕಮಿಟಿ ಹೊಸಪೇಟೆಯಲ್ಲಿ ಚಿಕ್ಕೋಡಿ ಪುರಾತನ ಕಾಲದಿಂದಲೂ ಇದೆ ಅಂದರೆ ಪ್ರತಿ ವರ್ಷ ಮಹಾಶಿವರಾತ್ರಿ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗುತ್ತದೆ ಭಕ್ತರ ಬೆಂಬಲದಿಂದ ಒಂದು ದೇವಸ್ಥಾನವು ಸುಂದರವಾಗಿದ್ದು ಇನ್ನು ಬೆಂಬಲ ಭಕ್ತರ ಇರಲಿ ಇನ್ನೂ ಇನ್ನಷ್ಟು ಕಾರ್ಯಕ್ರಮಗಳು ಹೆಚ್ಚುವರಿಯಲಿ ಪ್ರಮಾಣದಲ್ಲಿ ಮಾಡುತ್ತೇವೆಂದು ಹೇಳಿದರು ರವೀಂದ್ರ ಹಂಪನ್ನವರ್ ಸದಸ್ಯರು ಭಕ್ತರ ಬೆಂಬಲ ಮಾಡ್ತಾ ಇದ್ದಾರೆ ಆದರೆ ಸರ್ಕಾರ ಮುಂದೆ ಕೂಡ ಇರಲಿ ನಾವು ಸರ್ವ ಸದಸ್ಯರು ಕೂಡಿ ಇನ್ನೂ ಹೆಚ್ಚು ದೇವಸ್ಥಾನದ ಬೆಳೆಸುವ ಕಾರ್ಯ ಮಾಡುತ್ತೇವೆ ಎಂದು ಮಾತನಾಡಿದರು ಶ್ರೀ ಮಹಾದೇವ ಮಂದಿರ ಅತಿ ಪುರಾತನವಾದ ಮಂದಿರಕ್ಕೆ ಇಲ್ಲಿ ಪ್ರತಿ ವರ್ಷ ಮಹಾಶಿವರಾತ್ರಿ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗುತ್ತದೆ ಮೊದಲನೇ ದಿವಸ ಅಭಿಷೇಕ ರುದ್ರಾಭಿಷೇಕ ಹಾಗೂ ಅಲ್ಲಿ ಬಂದಂಥ ಭಕ್ತಗಳಿಗೆ ಭಕ್ತ ಜನರಿಗೆ ತಮ್ಮ ತಮ್ಮ ಇಚ್ಛೆಪೂರ್ವಕವಾಗಿ ಬಂಧನವನ್ನು ಲಾಭವನ್ನು ಪಡೆದುಕೊಳ್ಳುತ್ತೇವೆ ಹಾಗೂ ನೆಕ್ಸ್ಟ್ ಡೇ ಅಂದರೆ ನಾಳೆಗೆ ಎಲ್ಲ ಕೂಡಿ ಒಂದು ದಿವಸ 15,000 ಜನಕ್ಕೆ ಮಾತಾಡಿ ಮಾಡ್ತೀವಿ ಇದು ಪ್ರಥಮ ಮೊದಲಿಂದಲೂ ನಮ್ಮ ಹಿರಿಯರಿಂದಲೂ ನಡ್ಕೊಂಡು ಬಂದಿದೆ ಅದನ್ನು ನಾವು ಅವರ ಆಶೀರ್ವಾದದಿಂದ ಜನರ ಒಂದು
ಆಶೀರ್ವಾದದಿಂದ ಅದನ್ನೇ ಮುಂದುವರ್ಸ್ಕೊಂಡು ನಮ್ಮ ಟ್ರಸ್ಟ್ ಕಮಿಟಿ ಬಂದಿದ್ದಾರೆ. ಇವಾಗ ಪ್ರತಿ ವರ್ಷ ಸರ್ ಎಷ್ಟು ಜನರ ದರ್ಶನವಾಗುತ್ತೆ ಹಾಗೂ ಜನರಿಗೆ ಯಾವ ಟೈಪ್ ವ್ಯವಸ್ಥೆಗಳು? 15-20 ಸಾವಿರ ಜನರ ದರ್ಶನ ಆಗುತ್ತೆ. ಎಲ್ಲ ವ್ಯವಸ್ಥೆ ಮಾಡಿದ್ದೀವಿ. ಈ ಸಲ ವಿಶೇಷ ಅಂದರೆ ಕರ್ಮ ಸಂಬಂಧ ಈಗ ಬೇರೆನೇ ಅಂದರೆ ಬೇರೆ ಸ್ಯಾನಿಟೈಸರ್ ಅವೆಲ್ಲ ಇಟ್ಟುಕೊಂಡು ಡಿಸ್ಟೆನ್ಸ್ ಮೇಲೆ ಸಾಧ್ಯ ಆಗಿಲ್ಲ. ಬಟ್ ಮತ್ತೆಲ್ಲ ಮಾಡಿ ವ್ಯವಸ್ಥೆ ಮಾಡಿದ್ರು. ಆಮೇಲೆ ಬಂದಂಥ ಭಕ್ತರು ಪ್ರತಿಯೊಬ್ಬರಿಗೂ ದೇವ ದರ್ಶನ ಆಗುವಂಗೆ ನಾವು ಒಂದು ವ್ಯವಸ್ಥೆ ಮಾಡಿದ್ದೀವಿ. ನಾಳೆ ಮಹಾಪ್ರಸಾದ, ನಾಳೆ ಮಹಾಪ್ರಸಾದ ಅದು ಒಂದು 15,000 ಜನರ ಮೇಲ್ಪಟ್ಟ ಮಹಾಪ್ರಸಾದ ಆಗ್ತದೆ. ಪ್ರತಿ ವರ್ಷ ಇದು ಬೆಳಕೋತಂತ ಅದರಿಂದ ನಮಗೂ ಇಲ್ಲಿ ಟ್ರಸ್ಟ್ ಮೆಂಬರ್ ಆಗಲಿ ನಮ್ಮ ಸಮಿತಿಯವರಾಗಲಿ ಇದು ಮಾಡಲಿಕ್ಕೆ ಮತ್ತು ಹುರುಪು ಬರುತ್ತೆ. ಮತ್ತಷ್ಟು ನಾನು ರವಿ ಅನ್ಕೊಂಡು ಚಿಕ್ಕೋಡಿ ಟ್ರಸ್ಟ್ ಮೆಂಬರ್ ಈಗ ಮತ್ತಷ್ಟು ಜನರಿಗೆ ಭಕ್ತರಿಗೆ ಈಗ ಬರ್ತಕ್ಕಂಥ ಎಲ್ಲ ಭಕ್ತರಿಗೆ ಮತ್ತಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ. ಭಕ್ತರಿಗೆ ಹೇಳಿ ಈ ಪ್ರತಿ ವರ್ಷ ಇದೇ ಥರ ನೀವು ಮತ್ತಷ್ಟು ಜಾಸ್ತಿ ಪ್ರಮಾಣದಲ್ಲಿ ಭಕ್ತರು ಭಕ್ತರಿಗೆ ಹೇಳೋದೇನೆಂದರೆ ನಿಮ್ಮ ಬೆಂಬಲದಿಂದನೇ ಈ ಮಹಾಕಾರ್ಯ ನಡೀತಾ ಇದೆ. ಇನ್ನೂ ಭಕ್ತರು ಬೆಂಬಲ ಹೆಚ್ಚು ಕೊಟ್ಟಾಗ ಈ ಗುಡಿ ಕಾರ್ಯ ಆಗಲಿ ಮಹಾಪ್ರಸಾದ ಕಾರ್ಯ ಆಗಲಿ ಇನ್ನೂ ಹೊರಗಿನಿಂದ ಮಾಡೋಕ್ಕೆ ನಮಗೆ ಅನುಕೂಲ ಆಗ್ತದೆ. ಅದಕ್ಕೆ ಎಲ್ಲರೂ ಸಹಕಾರ ಈ ಒಂದು ಪುಣ್ಯ ಕಾರ್ಯಕ್ಕೆ ಸಹಕಾರ ಕೊಡಬೇಕಂತ ಭಕ್ತರಿಗೆ. ಶ್ರೀ ಸ್ವಾಮೀಜಿ ಶಿವಶಂಕರ್ ಶಾಸ್ತ್ರಿ ಗುರುಜಿ 16 ವರ್ಷಗಳ ಹಿಂದೆ ಈ ದೇವಸ್ಥಾನವು ಒಂದು ಚಿಕ್ಕದ್ದಾಗಿತ್ತು. ಆದರೆ ಅದರ ನಂತರ ಭಕ್ತಾದಿಗಳ ಸಹಕಾರದಿಂದ 1.5 ಕೋಟಿರಷ್ಟು ಭಕ್ತರ ಕಾಣಿಕೆಯಿಂದ ಅದನ್ನು ಸದುಪಯೋಗ ಮಾಡಿ ಮಹಾದೇವ ದೇವಸ್ಥಾನವನ್ನು ಸರ್ವ ಸದಸ್ಯರು ಕೂಡಿ ದೇವಸ್ಥಾನಕ್ಕೆ ಒಂದು ಅಭಿವೃದ್ಧಿಯ ಕಾರ್ಯವನ್ನು ಮಾಡಿದ್ದಾರೆ ಎಂದು ಹೇಳಿದರು. ಮತ್ತು ಮಹಾಶಿವರಾತ್ರಿಯ ದಿವಸ ನಡೆದಂತಹ ಕಾರ್ಯಕ್ರಮಗಳ ಬಗ್ಗೆ ಕೂಡ ಮಾಹಿತಿಯನ್ನು ಕೊಟ್ಟರು. ಐಕ್ಯ ಸಂಪ್ರದಾಯ ಐಕ್ಯ ಸಮೇಕನ ಬಿತ್ತನೇ ಸಚ್ಚಿದಾನಂದ ರೂಪಾಯ ಶಿವಾಯ ಬ್ರಹ್ಮನೇ ನಮಃ. ಪ್ರಾತಸ್ಮರಣೆಯ ಗುರುವಾರಾದಂಥ ಜಗದ್ಗುರು ಪಿಚಾಚನ ಋತುವನ್ನೆಲ್ಲ ಸ್ಮರಿಸುತ್ತಾ ಹಾಗೂ ಈ ಕ್ಷೇತ್ರಾದಿ ಅಧಿದೇವನಾಗಿರ್ತಕ್ಕಂಥ ಮಹಾದೇವನ ಪಾದಾರವಿಂದ್ರನ ಅಂತ ಭಕ್ತಿಯ ಪ್ರಣಾಮವನ್ನು ಸಮರ್ಪಿಸುತ್ತಾ ಇದು ಪ್ರತಿ ವರ್ಷದಂತೆ ಪದ್ಧತಿಯಂತೆ ಮಹಾಶಿವರಾತ್ರಿ ಕಾರ್ಯಕ್ರಮವು ನಿರಂತರವಾಗಿ ನಡೀತಾ ಇದೆ. ಭಾಳಷ್ಟು ನಾವು ಸುಮಾರು 16 ವರ್ಷ ಆಯಿತು ಈ ಕ್ಷೇತ್ರಕ್ಕೆ ಬಂದು. ಇನ್ನೇ ಮೊದಲೇ ನಾವು ಬಂದಿರತಕ್ಕಂಥ ಸಂದರ್ಭದಲ್ಲಿ ಏನೂ ಇದ್ದಿದ್ದಿಲ್ಲ, ಸ್ಲ್ಯಾಬ್ ಇದ್ದಿದ್ದಿಲ್ಲ, ಇಲ್ಲ ಒಂದು ಹಳ್ಳದಂಡಿ ಇತ್ತು, ಆ ಸಮ ಸಣ್ಣ ಚಿಕ್ಕದಾಗಿರ್ತಕ್ಕಂಥ ದೇವಾಲಯ ಇತ್ತು. ಆದರೆ ಎಲ್ಲ ಭಕ್ತರ ಸಹಕಾರದಿಂದ ಒಂದು 1.5 ಕೋಟಿ ರೂಪಾಯಿದಷ್ಟು ಎಲ್ಲ ಭಕ್ತರು ಕಾಣಿಕೆಯಾಗಿ ಕೊಟ್ಟಿದ್ದಾರೆ. ಅದನ್ನು ಸದುಪಯೋಗ ನಮ್ಮ ಈ ಮಹಾದೇವ ದೇವಸ್ಥಾನ ಟ್ರಸ್ಟ್ ಸರ್ವ ಸದಸ್ಯರೆಲ್ಲರೂ ತಾವು ಕೈಲಿ ಹಾಕಿ ಈ ದೇವಸ್ಥಾನಕ್ಕೆ ಅಭಿವೃದ್ಧಿ ಕಾರ್ಯ ಮಾಡಿದ್ದಾರೆ. ಮತ್ತು ಭಕ್ತರಿಗೆ ಯಾವುದೇ ಥರವಾಗಿರ್ತಕ್ಕಂಥ ಕುಂದ ಕೊರತೆಗಳು ಆಗಲಾರ್ದಂಗೆ ಮತ್ತು ಭಕ್ತರಿಗೆ ಏನು ಸಹಕಾರ ಬೇಕಾಗ್ತದೆ ಅವರೆಲ್ಲರಿಗೂ ಧಾರ್ಮಿಕವಾಗಿ ಶೈಕ್ಷಣಿಕವಾಗಿ ಯಾರೇ ಕಾರ್ಯಕ್ರಮ ಮಾಡಿದರೂ ಸಮೇತ ಅವರೆಲ್ಲರಿಗೂ ಇಲ್ಲಿ ಉಚಿತವಾಗಿರ್ತಕ್ಕಂಥ ಕಾರ್ಯಾಲಯವನ್ನು ಕೊಡ್ತಾ ಇದ್ದಾರೆ. ಮತ್ತು ಪ್ರತಿ ವರ್ಷವೂ ಹೆಚ್ಚಿನವಾಗಿರ್ತಕ್ಕಂಥ ಮಹಾಪ್ರಸಾದಕ್ಕೆ ದೌಸ ಧಾನ್ಯಗಳು ಭಕ್ತರು ಯಾರು ಕೇಳಲಿಕ್ಕಂತ ಸ್ವ ಇಚ್ಛೆಯಿಂದ ಅವರು ಕೊಡ್ತಕ್ಕಂಥವರಾಗಿದ್ದಾರೆ. ಇಲ್ಲಿ ಮಹಾದೇವರ ಭಾಳಷ್ಟು ಮಂದಿ ಬೆಳ್ಕೊಳ್ಳೋದು ಭಾಳಷ್ಟು ಮಂದಿ ಉದ್ಯೋಗ ನೌಕರಿ ಮದುವೆ ಮಂಗಳ ಕಾರ್ಯಗಳು ಸಂತಾನಗಳು ಅನೇಕವಾಗಿರ್ತಕ್ಕಂಥ ಯಾರಿಗೇನು ಸ್ವಾಮಿಗೆ ಹೇಳಿಕೆ ಮಾಡಿಕೊಂಡಿದ್ದಾರೆ ಅವರೆಲ್ಲರೂ ಮನುಷ್ಯನ ಬೇಡಿಕೆಗಳು ಪೂರ್ಣ ಆಗಿರ್ತವೆ. ಆದ ರೀತಿಯಿಂದ ಇನ್ನೂ ಹೆಚ್ಚಿನವಾಗಿರ್ತಕ್ಕಂಥ ಭಕ್ತರು ಇಲ್ಲಿ ಸ್ವಾಮಿಗೆ ಹೇಳಿಕೆ ಮಾಡಿಕೊಂಡಿದ್ದಾರೆ. ಅದಕ್ಕಾಗಿ ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಾಗಲಿ ಈ ಸಲ ಕರೋನಾ ಇರೋದರಿಂದ ಹೆಚ್ಚು ನಾವು ಯಾರಿಗೂ ಪ್ರಚಾರ ಮಾಡಲಿಕ್ಕೆ ಆಗಲಿಲ್ಲ. ಅದಕ್ಕಾಗಿ ಕೆಲವು ಇನ್ನೂ ಪ್ರಚಾರಗಳಿಂದ ಜಾಸ್ತಿ ಜನಸಂಖ್ಯೆ ಈ ವರ್ಷ ಆಗಮಿಸಬೇಕಾಗಿತ್ತು. ಎಲ್ಲ ಸಹಕಾರದಿಂದ ಮತ್ತು ತಹಸೀಲ್ದಾರರಿಂದ ಪೊಲೀಸ್ ಇಲಾಖೆ ವತಿಯಿಂದ ಎಲ್ಲರೂ ಸಹಕಾರ ಕೊಟ್ಟರೆ ಅದಕ್ಕೆ ನೀವೆಷ್ಟು ಸಾಧ್ಯ ಆಗುತ್ತಷ್ಟು ಅಚ್ಚುಕಟ್ಟಾಗಿ ಮಾಡಿರಿ, ಕಮ್ಮಿ ಪ್ರಮಾಣದಲ್ಲಿ ಮಾಡಿರಿ ಅಂತ ಅವ್ರ ಸಹಕಾರದಿಂದ ಈ ವರ್ಷ ಸ್ವಲ್ಪ ಕಡಿಮೆ ಪ್ರಮಾಣದಲ್ಲಿ ದಾಸೋಹ ಒಂದು 25,000 ಮಾಡಿದ್ದೀನಿ. ಸರ್ಕಾರದ ಪ್ರಕಾರ ಎಲ್ಲರೂ ಕಾರ್ಯಕ್ರಮವನ್ನು ನಂಬಿಕೊಂಡಿದ್ದರು. ಇವತ್ತು ಸಾಯಂಕಾಲ ಶಿವಭಜನೆ ಜಾಗರಣೆ ಕಾರ್ಯಕ್ರಮ ಇರ್ತದೆ. ಈಗ ರಾತ್ರಿ 12 ಗಂಟೆಯಿಂದ ನಿರಂತರ ರುದ್ರಾಭಿಷೇಕ ಆಗಿದೆ, ವಿಶೇಷ ಅಲಂಕಾರ ಪೂಜೆ ಆಗಿದೆ ಸ್ವಾಮಿಗೆ. ಮತ್ತು ಸಾಯಂಕಾಲ ಶಿವಭಜನೆ ರಾತ್ರಿ ಮಧ್ಯರಾತ್ರಿ 12 ಗಂಟೆಗೆ ಮತ್ತೆ ಶಿವನಿಗೆ ವಿಶೇಷವಾಗಿ ಜಾಗರಣೆಯ ವಿಶೇಷ ರುದ್ರಾಭಿಷೇಕ ಪೂಜೆ ಕಾರ್ಯಕ್ರಮ ನಡೆಯುತ್ತದೆ. ಮುಂಜಾನೆ ವಿಶೇಷವಾದ ಅಲಂಕಾರ ಪೂಜೆ, ಸ್ವಾಮಿಗೆ ಅಭಿಷೇಕ ಮತ್ತು ಮಹಾಪ್ರಸಾದವು ಭಕ್ತರಿಗೆ ನಿಯೋಗ ಆಗ್ತಕ್ಕಂಥ